ಐ ಟುಡೇ ನ್ಯೂಸ್ ಕನ್ನಡಗೆ ಸ್ವಾಗತ. ನಾನು ಮೊಹಮ್ಮದ್ ನಾಸಿ. ವಿಜಯಪುರ ಜಿಲ್ಲೆಯ ಕೋಲಹಾರ ಪಟ್ಟಣದ ಪಟ್ಟಣ ಪಂಚಾಯಿತಿ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ ಎಂದು ಎಐಎಂಐಎಂ ಪಕ್ಷದ ವತಿಯಿಂದ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ರವಿ ಶಿರಗುಪ್ಪಿ ಅವರಿಗೆ ಮನವಿ ಸಲ್ಲಿಸಲಾಯಿತು. ಪಟ್ಟಣ ಪಂಚಾಯತ್ ಕಾರ್ಯಾಲಯದಲ್ಲಿ ಮಹಿಳಾ ಸದಸ್ಯರ ಬದಲಿಗೆ ಅವರ ಕುಟುಂಬಸ್ಥರು ಅಧಿಕಾರ ಚಲಾಯಿಸುತ್ತಿದ್ದಾರೆ. ಇದು ಕಾನೂನು ಜಾಹೀರವಾಗಿದೆ. ಮುಖ್ಯಾಧಿಕಾರಿಗಳ ಗಮನಕ್ಕೆ ಈ ವಿಷಯ ಬಂದಿದ್ದರೂ ಕೂಡ ಅವರು ಮೌನವಾಗಿರುವುದರ ಉದ್ದೇಶ ನಮಗೆ ಅರ್ಥವಾಗುತ್ತಿಲ್ಲ. ನಿಮಗೆ ಅಧಿಕಾರ ಚಲಾಯಿಸುವ ಹಕ್ಕಿಲ್ಲ, ಹೀಗೆ ಆದಲ್ಲಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದು ಸ್ಪಷ್ಟವಾಗಿ ಹೇಳಬೇಕು. ಒಂದು ವೇಳೆ ಹಾಗಾಗದಲ್ಲಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಮೂಲಕ ಅವರ ಸದಸ್ಯತ್ವ ರದ್ದು ಮಾಡಲು ಒತ್ತಾಯಿಸುತ್ತೇವೆ ಎಂದು ಹೇಳಿದರು. ಟಿಪ್ಪು ವೃತ್ತದಿಂದ ಮೆರವಣಿಗೆ ಹೊರಟು ಗಾಂಧಿ ವೃತ್ತ ಹಾಗೂ ಆಗಸಿ ಮಾರ್ಗವಾಗಿ ಪಟ್ಟಣ ಪಂಚಾಯತ್ ಕಾರ್ಯಾಲಯಕ್ಕೆ ತೆರಳಿ ಮನವಿ ಸಲ್ಲಿಸಿದರು. ಈ ಮೆರವಣಿಗೆ ದಕ್ಕೂ ಶಾಸಕ ಶಿವಾನಂದ ಪಾಟೀಲ ವಿರುದ್ಧ ಧಿಕ್ಕಾರ ಕೂಗಿದರು. ಈ ಸಂದರ್ಭದಲ್ಲಿ ಸಲೀಂ ಕೊತ್ತಲ್, ಜಾವೀದ್ ಬೆಳಗಿ, ಸಲೀಂ ಕಂಕಪೀರ್, ಅನ್ವರ್ ಕಂಕಪೀರ್, ಮುಸ್ತಫಾ ಮುಲ್ಲಾ, ಸಲೀಂ ಸಾರ್ವಾಡ್, ವಶೀಂ ಗಿರ್ಗಾವಿ, ದಾದಾ ಕಂಕಪೀರ್ ಇತರರು ಉಪಸ್ಥಿತರಿದ್ದರು. ರಿಪೋರ್ಟರ್ ಲಾಲ್ ಸಾಬ್ ಸವಾರ್ಗಳ ಜೊತೆ ಐ ಟುಡೇ ನ್ಯೂಸ್ ವಿಜಯಪುರ. ಸದಸ್ಯರು ಕುಟುಂಬಸ್ಥರು ಬಂದು ಇಲ್ಲಿ ಪಂಚಾಯತಿಯಲ್ಲಿ ಸಿಬ್ಬಂದಿಗಳ ಮೇಲೆ ಅಧಿಕಾರಿಗಳ ಮೇಲೆ ಇದು ಮಾಡ್ತಾರೆ, ಏನು ಒತ್ತಡ ಹಾಕ್ತಾರೆ, ಒತ್ತಡ ಮತ್ತು ದುರುಪಯೋಗ ಪಡ್ಕೊಳ್ಳುವಂಥ ಕೆಲಸ ಮಾಡ್ತಾರೆ, ನಿಂದಿಸುವಂಥ ಕೆಲಸ ಮಾಡಿರ್ತಾರೆ ಅಂತೇಳಿ. ಸೊ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಅದ್ರ ಬಗ್ಗೆ ಹೇಳೋಕ್ಕಿಂತ ಮುಂಚಿತವಾಗಿ ನಾನು ಒಂದು ವಿಷಯ ಹೇಳ್ತೀನಿ. ನಾವು ಮಾತಾಡಿರ್ತಕ್ಕಂಥ ಮಾತುಗಳು ಎಲ್ಲಿರ್ತಪ್ಪ, ನಾಲ್ಕು ಗೋಡಿ ಒಳಗಡೆ ಇರ್ತದೆ. ಆ ಮಾತನ್ನು ಸಮರ್ಪಕವಾಗಿ ಎಲ್ಲ ಜನರಿಗೆ ತಲುಪುವಂಥ ಕೆಲಸ ಯಾರು ಮಾಡ್ತಾರಪ್ಪ ಅಂತಂದರೆ ಪತ್ರಕರ್ತರ ಮಾಧ್ಯಮದ ಮಿತ್ರಗಳು ಮಾಡ್ತಾರೆ. ಆದರೆ ಮಾಡುವಂಥ ಮಾಧ್ಯಮದ ಮಿತ್ರರಿಗೆ ಆ ಮೀಟಿಂಗ್ನಲ್ಲಿ ಕೂತು ಚರ್ಚೆ ಮಾಡಲಿಕ್ಕೆ, ಚರ್ಚೆ ಮಾಡುವಂಥ ಸಂದರ್ಭದಲ್ಲಿ ಎಲ್ಲ ಪತ್ರಕರ್ತರಿಗೆ ಹೊರಗೆ ಹಾಕಿ ಚರ್ಚೆ ಮಾಡುವುದು ಅವಶ್ಯಕತೆ ಏನಿತ್ತು? ಅಂಥದ್ದು ತಪ್ಪು ಏನು ತಾವು ಮಾಡಿದ್ದೀರಿ? ಯಾಕೆ ತಾವು ಮಾಡಿದ ತಪ್ಪುಗಳನ್ನು ಪತ್ರಕರ್ತರು ಎಲ್ಲ ಜನರಿಗೆ ತೋರಿಸ್ತಾರಂತಕ್ಕಂಥ ಪತ್ರಕರ್ತರಿಗೆ ನೀವು ಹೊರಗೆ ಹಾಕಿದ್ರಾ? ನಾನು ಪ್ರಶ್ನೆ ಕೇಳ್ತೀನಿ, ಇದು ಪತ್ರಕರ್ತರ ಮುಂದೆ ತಾವು ಚರ್ಚೆ ಮಾಡಿರಿ, ಏನು ವಿಷಯಗಳನ್ನು ಜನರಿಗೆ ತೋರಿಸ್ತಾರೆ ಅವರೆಲ್ಲ. ಮತ್ತು ಏನು ತಾವು ಕದ ಮುಚ್ಚಿ ಒಳಗೆ ಕೂತು ತಮ್ಮ ತಮ್ಮ ಬೇಕಾಗಿರ್ತಕ್ಕಂತಹ ಅನುದಾನವನ್ನು ಹಂಚಿಕೆ ಮಾಡಿದರೆ ಮತ್ತು ಅವರು ಸಮರ್ಪಕವಾಗಿ ಮಾಡಲಿಕ್ಕೆ ಅವ್ರು ಪ್ರಶ್ನೆ ಕೇಳ್ತಾರೆ? ಅದಕ್ಕೆ ಆ ಎಲ್ಲ ಇದರಲ್ಲಿ ಭಾಗಿಯಾಗಿ ನಮ್ಮ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳು ಮತ್ತು ಎಲ್ಲ ಕಾಂಗ್ರೆಸ್ನ ಸದಸ್ಯರುಗಳು ಅವರು ಸರಿಯಾಗಿ ಇಲ್ಲಿ ಕೆಲಸ ಮಾಡಲಾರದೆ ಇದ್ದರೆ ನಾವು ಅವರ ವಿರುದ್ಧವಾಗಿ ಮತ್ತು ಹೋರಾಟ ಮಾಡ್ತೀವಿ. ಪಾರದರ್ಶಕವಾಗಿ ಸಭೆ ಮಾಡಬೇಕು. ಮತ್ತೆ ಏನ್ರಿ, ಅವರು ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿಗಳು, ಅವರಿಗೆ ನಾವು ಪ್ರೀತಿ ವಾತ್ಸಲ್ಯದಿಂದ ಏನಾದರೂ ನಾವು ಕೆಲಸ ಕೇಳಿದರೆ ಪ್ರಾಯಶಃ ಅವ್ರು ಎಲ್ಲರೂ ಕೆಲಸ ಮಾಡಲೇ ಮಾಡ್ತಾರೆ. ಬಂದ್ಕೇಶಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡಿ ದರ್ಪವನ್ನು ತೋರಿಸಿದ್ರೆ ಇಲ್ಲಿ ಯಾರೂ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ ಮುಂದಿನ ದಿನಮಾನದಲ್ಲಿ. ನನ್ನ ಅನ್ಸಿದ ಮಟ್ಟಿಗೆ ಸದಸ್ಯರು ಎಲ್ಲರೂ ಸಹಕಾರ ಇರಬೇಕು. ಸದಸ್ಯರು ಯಾರು ಮಾತಾಡಲ್ಲ, ಸದಸ್ಯರ ಪರವಾಗಿ ಇರ್ತಕ್ಕಂತಹ ಅವ್ರ ಮಗ ಆಗಿರ್ಬೋದು, ಅವ್ರ ಗಂಡ ಆಗಿರ್ಬೋದು, ಅವ್ರ ಸಹೋದರ ಆಗಿರ್ಬೋದು, ಅವ್ರು ಬಂದ್ಕೇಶಿ ಇಲ್ಲಿ ದರ್ಪ ಮಾಡ್ತಾರೆ. ಇದೆಲ್ಲ ಆಗಬಾರ್ದು. ಮತ್ತು ಇದು ಆಗಿದ್ದೇ ನಿಜ, ಆದರೆ ನಾವು ಖಂಡಿತವಾಗ್ಲೂ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿಯನ್ನು ಕೊಟ್ಟು ಅಂಥವರ ಸದಸ್ಯತ್ವ ರದ್ದು ಮಾಡಬೇಕು ಅಂತಕ್ಕಂಥ ನಾವು ಹೋರಾಟವನ್ನು ಮಾಡ್ತೀವಿ. ಅದು ಅಲ್ಲಿ ಒಂದು ಇಲ್ಲಿ ಒಂದು, ಮತ್ತು ಕೋಲಾರ ಪಟ್ಟಣದ 10-15 ವಾರ್ಡಿನಲ್ಲಿ ಕುಡಿಯುವ ನೀರಿನ ಘಟಕ ಅದು 14 ಈ ವಾರ್ಡಿಗಳಿಗೆ ಯಾವ ರೀತಿಯಾಗಿ ಅನುದಾನ ಬಂದಿಲ್ಲ. ಮತ್ತು ಇಲ್ಲಿ ಬಂದಾವ ಅಂತಂದ್ರು 10-15 ಬಂದಾವ ಅಂತಂದ್ರೆ ಬರೀ 2.5 ಲಕ್ಷ ರೂಪಾಯಿ ಬಂದಾವ ಬರೀ. ನಮಗೆ ಬರಬೇಕಾದಂಥ ದುಡ್ಡು 27-30 ಲಕ್ಷ ತನಕ ಬರಬೇಕು. ಇದರಲ್ಲಿ ತಾರತಮ್ಯವಾಗಿದೆ. ವಸತಿ ಯೋಜನೆ ಒಳಗೆ ತಾರತಮ್ಯ ಆಗ್ಯದ ಅಂತೇಳಿ ಅಂತೀರಲ್ಲ, ಮತ್ತು ಅದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಅದ ನಿಮ್ಮ ಹತ್ರ? ತಾರತಮ್ಯ ಆಗಿಲ್ಲ, ಈಗ ಆಗಬಾರ್ದು ತಾರತಮ್ಯ. ಸಮಾನ ಮುಖ್ಯವಾಗಿ ಸಮಾನವಾಗಿ ಹಂಚಿಕೆ ಹಂಚಿಕೆ ಆಗಲಿ. ನೀವೊಂದು ಸ್ಟೇಟ್ಮೆಂಟ್.